ಅಥಣಿ ತಾಲೂಕಿನ ನದಿ ಇಂಗಳಗಾಂವ್ ಗ್ರಾಮದಲ್ಲಿ ಶ್ರೀ ಮುರಗೇಂದ್ರ ಶಿವಯೋಗಿಗಳ ಮಹಾಶಿವರಾತ್ರಿ ಹಾಗೂ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮ ನೆರವೇರಿತು. ಅಥಣಿಯಲ್ಲಿ ಮುರಗೇಂದ್ರ ಶಿವಯೋಗಿಗಳ ಶಿವರಾತ್ರಿ ಹಾಗೂ ಮೂರ್ತಿ ಪ್ರತಿಷ್ಠಾಪನೆ ನೆರವೇರಿತು. ಅಥಣಿ ತಾಲೂಕಿನ ನದಿ ಇಂಗಳಗಾಂವ್ ಗ್ರಾಮದ ಶ್ರೀ ಗುರುಲಿಂಗ ದೇವರ ಮಠದ ಅಮೃತ ಶಿಲಾಮೂರ್ತಿ ಪ್ರತಿಷ್ಠಾಪನೆಯು ಸಕಲ ಸಾಧು ಸಂತರಿಂದ ನಡೆಯಿತು. ಅಥಣಿಯ ಗಚ್ಚಿನ ಮಠದಿಂದ ಮೆರವಣಿಗೆ ಪ್ರಾರಂಭವಾಗಿ ಸುಮಾರು 10 ಕಿಲೋಮೀಟರ್ ದೂರವಿರುವ ಕೃಷ್ಣಾ ನದಿಯಲ್ಲಿ ಪೂಜೆ ಮಾಡಿ ದರೂರ್ ಶಿವಯೋಗಿಗಳ ದ್ವಾರದ ಮುಖಾಂತರ ಆನೆ, ಅಂಬಾರಿ, ಸಕಲ ವಾದ್ಯ ಮೇಳಗಳ ಮೂಲಕ ಮೆರವಣಿಗೆ ಮುಂದೆ ಸಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಕುದುರೆ ಕುಣಿತ, ಡೊಳ್ಳು, ಬ್ಯಾಂಡ್, 10 ಹಲವು ಜನಪದ ನೃತ್ಯಗಳು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದವು ಹಾಗೂ ಸಾವಿರಾರು ಜನ ಭಕ್ತರು ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದರು. ಈ ಸಂದರ್ಭದಲ್ಲಿ ಮಠದ ಪೀಠಾಧ್ಯಕ್ಷರಾದ ಶ್ರೀ ಸಿದ್ದಲಿಂಗ ಮಹಾಸ್ವಾಮಿಗಳು ಮಾತನಾಡಿದರು. ಜನ್ಮಸ್ಥಳವಾದಂತಹ ಸುಕ್ಷೇತ ನದಿ ಇಂಗಳಗಾಮಿ ಗ್ರಾಮದಲ್ಲಿ ಇವತ್ತು ಮುರುಗೇಂದ್ರ ಶಿವಯೋಗಿಗಳವರ ಅಮೃತ ಶಿಲಾಮೂರ್ತಿಯ ಪ್ರತಿಷ್ಠಾಪನೆಯ ಭವ್ಯ ಮೆರವಣಿಗೆ ಅಥಣಿಯ ಗಚ್ಚಿನ ಮಠದಿಂದ ವಾದ್ಯ ವೈಭವದೊಂದಿಗೆ ಆನೆ ಅಂಬಾರಿಯೊಂದಿಗೆ ಬಹಳ ವೈಭವದೊಂದಿಗೆ ಇವತ್ತಿನ ಒಂದು ಉತ್ಸವ ಸಾಗಿ ಬಂತು. ಇವತ್ತಿನ ಈ ಉತ್ಸವದಲ್ಲಿ ಅಂದರೆ ಬಸವಾದಿ ಶಿವಶರಣರ ವಚನ ಕಟ್ಟುಗಳನ್ನು ತಾಯಂದಿರೆಲ್ಲ ತಮ್ಮ ಮಸ್ತಕದ ಮೇಲೆ ಇಟ್ಟುಕೊಂಡು ವಚನೋತ್ಸವ ಅನ್ನುವಂಥ ಒಂದು ಅದ್ಭುತವಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಶರಣರ ಕಾರ್ಯ ಅಂದರೆ ಬಸವಾದಿ ಶಿವಶರಣರ ವಚನ ಸಾಹಿತ್ಯವನ್ನು ಎಲ್ಲ ತಾಯಂದಿರು ತಮ್ಮ ತಲೆಯ ಮೇಲೆ ಹೊತ್ತುಕೊಂಡು ವಚನೋತ್ಸವದೊಂದಿಗೆ ಭವ್ಯವಾಗಿರ್ತಕ್ಕಂಥ ಮೆರವಣಿಗೆ ಇವತ್ತು ನೆರವೇರಿತು. ನಾಳೆ ಶಿವರಾತ್ರಿ ದಿವಸ ಪ್ರಾತಃಕಾಲ ಸಮಯದಲ್ಲಿ ಮುರುಗೇಂದ್ರ ಶಿವಯೋಗಿಗಳ ಜನ್ಮಸ್ಥಳವಾದಂಥ ನದಿ ಇಂಗಳಗಾಮಿಯ ಗುರುಲಿಂಗ ದೇವರ ಮಠದಲ್ಲಿ ಮುರುಗೇಂದ್ರ ಶಿವಯೋಗಿಗಳವರ ಒಂದು ಮೂರ್ತಿ ಅನಾವರಣಗೊಳ್ತಾ ಇದೆ. ಅದಕ್ಕೆ ಪೂಜೆ, ಆಮೇಲೆ ಬಿಲ್ವಾರ್ಚನೆ, ಆಮೇಲೆ ಎಲ್ಲ ಷೋಡಶೋಪಚಾರವಾಗಿರ್ತಕ್ಕಂಥ ಪೂಜೆಯೊಂದಿಗೆ ಆ ಕಾರ್ಯವನ್ನು ಭಾಗವಜಿ ಕೊಪ್ಪದ ಪೂಜ್ಯರು ನೆರವೇರಿಸ್ತಾರೆ. ಆಮೇಲೆ ಚಿತ್ರದುರ್ಗದ ಮುರುಘಾ ಶರಣರು ಹಾಗೂ ಧಾರವಾಡದ ಮುರುಘಾ ಮಠದ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಆ ಮೂರ್ತಿಗೆ ಪ್ರಾಣ ಪ್ರತಿಷ್ಠಾಪನೆಯನ್ನು ತಮ್ಮ ಹಸ್ತಮಸ್ತಕ ಸಂಯೋಗದೊಂದಿಗೆ ಮೂರ್ತಿಗೆ ಒಂದಿಷ್ಟು ಕಳೆಯನ್ನು ಕೊಡ್ತಾ ಇದ್ದಾರೆ, ಅದಕ್ಕೊಂದು ಚೈತನ್ಯವನ್ನು ತುಂಬುತ್ತಾ ಇದ್ದಾರೆ. ಅದಕ್ಕಾಗಿ ನದಿಂಗಳಗಾಮಿಯ ಗ್ರಾಮದ ಎಲ್ಲ ಶರಣ ತಂದೆ ತಾಯಿಗಳು, ಯುವಕರು, ಯುವತಿಯರು, ಆಮೇಲೆ ಸುತ್ತಮುತ್ತಲಿನ ಗ್ರಾಮದ ಎಲ್ಲ ಶರಣರು ಶರಣರ ವಚನ ಸಾಹಿತ್ಯದ ಒಂದು ಅದ್ಭುತವಾಗಿರ್ತಕ್ಕಂಥ ಮೆರವಣಿಗೆಯನ್ನು ನೋಡಿ ಎಲ್ಲರೂ ಆನಂದಪಟ್ಟು ಈ ಭಾಗದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯ ವಚನ ಉತ್ಸವ ಅನ್ನುವಂಥದ್ದು ನೆರವೇರಿತು. ಅದು ಅಪ್ಪ ಮುರುಗೇಂದ್ರ ಶಿವಯೋಗಿಗಳವರ ಒಂದು ಮನಸ್ಸಿನ ಇಚ್ಛೆಯಂತೆ ಯಾವತ್ತೂ ಅವರು ಬಸವಾದಿ ಶಿವಶರಣರ ವಚನಗಳನ್ನು ತಾವು ಮಸ್ತಕದ ಮೇಲೆ ಇಟ್ಟುಕೊಂಡು ಸದಾ ಪೂಜ್ಯ ಭಾವದಿಂದ ವಚನ ಸಾಹಿತ್ಯವನ್ನು ಅವರು ತಮ್ಮ ನಡೆಯಲ್ಲಿ ಅದನ್ನು ಅಳವಡಿಸಿಕೊಂಡು ನಡೆ ಒಂದಾಗಿರ್ತಕ್ಕಂಥ ಯೋಗಿ ಶಿವಯೋಗಿ ಇವತ್ತು ಇಂಗಳಗಾಮಿಯ ಗುರುಲಿಂಗ ದೇವರ ಮಠದಲ್ಲಿ ಸ್ಥಾಪನೆಗೊಳ್ತಾ ಇದ್ದಾರೆ. ಅದಕ್ಕೆಲ್ಲರೂ ನಮ್ಮ ನದಿ ಇಂಗಳಗಾಮಿಯ ಎಲ್ಲ ಶರಣ ತಂದೆ ತಾಯಿಗಳು ಸಾಕ್ಷೀಭೂತರಾಗಿ ಆ ಕಾರ್ಯವನ್ನು ಯಶಸ್ವಿಗೊಳಿಸಿದ್ದಾರೆ. ಎಲ್ಲರಿಗೂ ಶರಣಾರ್ಥಿಗಳು.